ಬಹಳ ವರ್ಷಗಳ ನಂತರ ಒಂದು ಒಳ್ಳೆ ಸದಭಿರುಚಿಯ ಒಂದು ಸಿನಿಮಾ ನೋಡಿದಾಗ ಆಯ್ತು ಇವತ್ತು. ನನಗಂತೂ ಭಾಳ ಸಂತೋಷ ಆಯಿತು. ಈಗಿನ ಮಾಡರ್ನ್ ಟೆಕ್ನಿಕಲ್ ಇದೆಲ್ಲ ಟೆಕ್ನಾಲಜಿ ಇದ್ದರೂ ಕೂಡ ಈ ಚಿತ್ರನ ಹಳೆಯ ಚಿತ್ರದ ಥರ ಮಾಡಿ ಜನಗಳ ಮನಸ್ಸನ್ನು ಗೆದ್ದಿದ್ದಾರೆ. ಡೈರೆಕ್ಟ್ರಿಗೆ ಭಾಳ ಸಂತೋಷ, ಅವ್ರಿಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಅದರಲ್ಲಿ ಪಿಕ್ಚರ್ನಲ್ಲಿ ಆ ಉದ್ದಂಡಿ ಪಾತ್ರ ಮಾಡಿರೋರು, ಆಮೇಲೆ ಶಂಕರಿ ಪಾತ್ರ ಮಾಡಿರೋದು, ಎಲ್ಲರೂ ಚೆನ್ನಾಗಿ ಮಾಡೋ ಹುಡುಗಿನೂ ಭಾಳ ಚೆನ್ನಾಗಿ ಮಾಡಿದ್ರು, ಮುದ್ದಾಗಿ ಮಾಡಿದ್ದಾಳೆ. ಎಲ್ಲರೂ ಕಡೆ ಭಾಳ ಬ್ಯೂಟಿಫುಲ್ ಲೊಕೇಶನ್ನು, ಏನು ಹಸಿರು ರಿಬ್ಬನ್ ಅನ್ನೋ ಟೈಟ್ಲಿಗೆ ಕರೆಕ್ಟಾಗಿದೆ ಲೊಕೇಶನ್ನು, ಭಾಳ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆಯದು. ಏನು ವಿಶೇಷ ಇದೆ ಸರ್, ಏನು ಇಟ್ಟಿದ್ದಾರೆ ಜನ, ಮೆಸೇಜ್ ಏನು ಕೊಟ್ಟಿದ್ದಾರೆ ಡೈರೆಕ್ಟ್ರು? ಮೆಸೇಜ್ ಅಂದರೆ ಅದೇ, ನಾವು ಓದಾದಿಗಲ್ಲ, ನಾವು ದಾರಿ ಹೆಂಗೆ ಹೋಗುತ್ತೆ ಹಂಗೆ ಹೋಗಬಾರ್ದು. ನಾವು ಆ ದಾರಿನ ನಮ್ಮ ಕಡೆಗೆ ಹೇಳ್ಕೋಬೇಕು. ನಾವು ಒಳ್ಳೆಯವರಾಗಬೇಕು, ಇನ್ನೊಬ್ಬರು ಒಳ್ಳೇದು ಮಾಡಬೇಕು ಅಂದರೆ ನಾವು ಒಳ್ಳೆಯವರಾಗಿದ್ರೆ ಮಾತ್ರ ಇದೆ. ಇನ್ನೊಬ್ಬರು ಮೋಸ ವಂಚನೆ ಮಾಡೋದು ಜಾಸ್ತಿ ದಿವಸ ಉಳಿಯೋದಿಲ್ಲ ಅನ್ನೋದೇ ಈ ಚಿತ್ರದ ಒಂದು ಎಥಿಕ್ ಒಂದು ಸಂದೇಶ. ಹಲೋ ನಮಸ್ಕಾರ, ನಾನು ಸಂಚಾರಿ ಇದ್ದೆ ಹಸಿರು ರಿಬ್ಬನ್ HSV ಅವರ ತುಂಬ ತುಂಬ ಇಷ್ಟವಾದಂಥ ಚಿತ್ರ. ಕಾರಣ ಏನಂದರೆ ನಾನು HSV ಅವರ ಅಭಿಮಾನಿಯಾಗಿ ಅವರ ಬರಹಗಳಿಗೆ ಮಾರು ಹೋದಂಥವನು. ಇದರಲ್ಲೂ ಕೂಡ ಸಂಗೀತವನ್ನು ಭಾಳ ಚೆನ್ನಾಗಿ ಹಿಡಿದಿಡುತ್ತೆ, ಜೊತೆಯಲ್ಲಿ ಒಂದು ಏನಂತಾರೆ ಗಟ್ಟಿಯಾದ ಕಥೆಯನ್ನು ಇಟ್ಕೊಂಡು ಮಾಡುವಂಥ ಚಿತ್ರ ಹಸಿರು ರಿಬ್ಬನ್. ಕ್ಯಾಮ್ರಾ ವರ್ಕ್ ಇರ್ಬೋದು, ನಟನೆಯಲ್ಲಿರ್ಬೋದು, ಅಥವಾ ಮ್ಯೂಸಿಕ್ ಸಂಗೀತ ಇರ್ಬೋದು, ಏನೂ ಚೆನ್ನಾಗಿ ಬಂದಿದೆ. ಈ ತಂಡಕ್ಕೆ ಒಳ್ಳೆಯದಾಗಲಿ, ಹಸಿರು ರಿಬ್ಬನ್ ಅಂತಕ್ಕಂಥ ತುಂಬ ಸಾಂಕೇತಿಕವಾಗಿ ನಡೀತಕ್ಕಂಥ ಏನೋ ಸಂಬಂಧಗಳ ಬಿರುಕುಗಳನ್ನು ಒಂದು ಸಣ್ಣ ಒಂದು ವಿಷಯವನ್ನು ಇಟ್ಕೊಂಡು ಮಾಡುವಂಥ ಒಂದು ಭಾಳ ಚೆನ್ನಾಗಿ ತೀವ್ರವಾಗಿ ಮನಸ್ಸಿಗೆ ತಟ್ಟೋ ಹಾಗೆ ಮಾಡಿದ್ದಾರೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ದಿಲೀಪ್ ಕುಮಾರ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ರಿಕ್ಕು ಅವರಿಗೆ ತುಂಬ ಖುಷಿಯಾಯ್ತು, ಯಾಕೆಂದರೆ ವರ್ಷದಲ್ಲಿ ಒಂದು ಒಳ್ಳೆಯ ಸಿನಿಮಾ, ಈ ವರ್ಷದಲ್ಲಿ ನೋಡಿದ ಒಳ್ಳೆಯ ಸಿನಿಮಾ ಸಾಲಿಗೆ ಈ ಸಿನಿಮಾ ಸೇರೋದಕ್ಕೆ ಅವಕಾಶ ಮಾಡಿಕೊಟ್ಟ, ಆ ಸಿನಿಮಾ ನೋಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಸ್ಕೈಲೈನ್ನ ಮುಂಚೂಣಿಯಲ್ಲಿರುವ ನಮ್ಮ ದಿಲೀಪ್ ಕುಮಾರ್ ಸರ್, ಹಾಗೂ ಇಂಥ ಒಂದು ಅದ್ಭುತ ಸಿನಿಮಾ ನಿರ್ಮಾಣಕ್ಕೆ ಕೈ ಹಿಡಿದಂತಹ ಅವ್ರ ಜೊತೆಲಿ ನಿಂತ ಕುಮಾರ್ ಸರ್ ನಿರ್ಮಾಪಕರು, ನಿಮಗೆ ಹಾರ್ದಿಕವಾದ ಧನ್ಯವಾದಗಳು ಹೇಳ್ತೀನಿ ಸರ್. ಈ ಕಮರ್ಷಿಯಲ್ ಸಿನಿಮಾ ಮಾಡೋರು 1000 ಜನ ಸಿಗ್ತಾರೆ ಸರ್, ನನ್ನಂಥ ಮುಸುಳಿನ ಹಾಕೊಂಡೆ ಮಾಡ್ತಾರೆ, ಈ ಮುಸುಳಿನ ಹಾಕೊಂಡೆ 7 ಸಿನಿಮಾ ಮಾಡ್ತಾರೆ, ಅದು ದೊಡ್ಡದಲ್ಲ. ಬಟ್ ಇಂಥ ಅದ್ಭುತವಾದ ಕಥಾವಸ್ತುನ ಇಟ್ಕೊಂಡು ಮಾಡೋದಿಗೆಲ್ಲ ನಿಜವಾಗ್ಲೂ ಪರ್ಸ್ನಲಿ ನನಗೆ ತುಂಬ ಹೆಮ್ಮೆ ಅನಿಸ್ತು. ಎಂಟೈರ್ ತಂಡಕ್ಕೆ, ಆ ಹೀರೋಯಿನ್ ಇರ್ಬೋದು, ಎಲ್ಲರೂ ಅಷ್ಟೇ ಮೋಸ ಮಾಡೋದನ್ನು ತಪ್ಪುವಂಥ ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಮನ್ಸು ಮುಟ್ಟೋ ಹೇಳಿದ್ದಾರೆ ಅಂದರೆ, ನೋಡಿ ಈಗ ಮೋಸ ಅಂದರೆ ನಾವು ಸಿನಿಮಾದಲ್ಲಿ ಕಮರ್ಷಿಯಲ್ ಆಗಿ ತೊಗೊಳ್ತೀವಿ, ಒಬ್ಬರ ಯಾಮರ್ಸೋದು, ಬಟ್ ಅದನ್ನು ಎಷ್ಟು ಹೃದಯ ಸ್ಪರ್ಶಿಯಾಗಿ ಮಾಡಿದ್ದಾರೆ ಅಂದರೆ, ವರ್ಷದಲ್ಲಿ ಒಂದು ಒಳ್ಳೆಯ ಸಿನಿಮಾ ನೋಡಲಿಕ್ಕೆ. ಆ್ಯಂಡ್ ಪರ್ಸ್ನಲಿ ಖುಷಿಯಾಗಿದ್ದು ಇವರು, ಇವರ ಪಾತ್ರ ಸುಪ್ರಿಯಾ ಅವರು, ಹೇಗೆ ಅಂದರೆ ಮೋಸ ಮಾಡೋ ತಪ್ಪು ಅಂತಲೇ ಎಷ್ಟು ಭಿನ್ನವಾಗಿ ತಮ್ಮ ಗಂಡನಿಗೆ ತಿಳಿ ಹೇಳ್ತಾರೆ, ಅವೆಲ್ಲ ನೋಡಿದಾಗ ಖುಷಿ ಆಯಿತು. ಈಗ ನಾವು ಮೋಸ ಮಾಡೋದಂದ್ರೆ ಎಸ್ಪೆಷಲಿ ಸಿನಿಮಾದಲ್ಲಿ ನೀವು ಚೇರ್ಮನ್ ನಿಂತ್ಕೊಳ್ಳಿ, ಇಷ್ಟೇ ಒಂದಾಗಿದ್ದೀರಾ ನೋಡಿದೆ, ಬಹಳ ಮುಖ್ಯವಾದ 1 ಲಕ್ಷ ಕಟ್ಕೊಂಡು ನಟಿ. ಸೊ ತುಂಬ ಒಳ್ಳೆ ಪಾತ್ರ ಮಾಡಿದ್ದೀನಿ ಇಬ್ಬರು ಅಷ್ಟೇ, ಸುಪ್ರಿಯಾ ಮ್ಯಾಮ್ ಇರ್ಬೋದು ಹಾಗೂ ಚೈತ್ರ, ಎಲ್ಲರೂ ಅಷ್ಟೇ. ನಿಜವಾಗ್ಲೂ ಈ ಸಿನಿಮಾನ ನೀವು ಎಂಟೈರ್ ಕಥಾವಸ್ತುನ 1-2 ತಕ್ಕಡಿ ತೂಕ ಹಾಕಿದ್ರೆ, ಕಥಾವಸ್ತು 1 ತೂಕ ಮತ್ತು ಪರ್ಫಾರ್ಮೆನ್ಸ್ ಇಬ್ಬರದು ಬಹಳ ಅದ್ಭುತವಾಗಿ ಮಾಡಿದ್ರು. ಸಿನಿಮಾ ಬಿಡುಗಡೆಯಾಗಿ ಇವತ್ತಕ್ಕೆ 3ನೇ ದಿನ ತುಂಬ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಾ ಇದೆ, ಮತ್ತು ಎಲ್ಲ ಕಡೆ ಒಳ್ಳೆ ಪ್ರಶಂಸೆಗಳನ್ನ ಪಡ್ಕೊಂಡಿದೆ, ಎಲ್ಲ ಪತ್ರಿಕೆಗಳಲ್ಲೂ ಒಳ್ಳೆ ವಿಮರ್ಶೆಯನ್ನು ಪಡ್ಕೊಂಡಿದೆ. ದಯವಿಟ್ಟು ಇದೊಂದು ಉತ್ತಮ ತುಂಬ ಒಳ್ಳೆಯ ಸಿನಿಮಾ, ಮತ್ತು ಒಳ್ಳೊಳ್ಳೆ ಹಾಡುಗಳು, ಒಳ್ಳೊಳ್ಳೆ ಲೊಕೇಶನ್ ಚಿತ್ರೀಕರಣ ಮಾಡಿದ್ದೀವಿ. ದಯವಿಟ್ಟು ಸಿನಿಮಾ ನೋಡಿ, ನಮ್ಮನ್ನೆಲ್ಲ ಹರಿಸಿ, ಮತ್ತು ನಮಗೆಲ್ಲ ಉತ್ತೇಜನ ನೀಡಿ. ಥ್ಯಾಂಕ್ ಯು. VMTV ಎಲ್ಲ ಪ್ರೇಕ್ಷಕರಿಗೆ ನನ್ನ ನಮಸ್ಕಾರಗಳು. ಇವತ್ತು ನಮ್ಮ ಸಿನಿಮಾ ಒಂದು ಸೆಲೆಬ್ರಿಟಿ ಶೋ ಆಗಿದೆ, ಭಾಳಷ್ಟು ಜನ ಕಲಾವಿದರು ಟೆಕ್ನಿಷಿಯನ್ಸ್ ಬಂದು ಸಿನಿಮಾ ನೋಡಿದ್ದಾರೆ, ಭಾಳ ಖುಷಿಯಾಗುತ್ತೆ. ನಾವು ನಿರೀಕ್ಷೆ ಏನು ಇಟ್ಕೊಂಡಿದ್ದೀವಿ ಅದಕ್ಕಿಂತ ಹೆಚ್ಚು ಪ್ರತಿಕ್ರಿಯೆಗಳು, ಒಳ್ಳೆಯ ಪ್ರತಿಕ್ರಿಯೆಗಳು ನಮಗೆ ಸಿಕ್ಕಿದೆ, ನಮ್ಮ ಸಿನಿಮಾಗೆ ಸಿಕ್ಕಿದೆ. ಪತ್ರಿಕೆಗಳು ಕೂಡ ನಮ್ಮ ಸಿನಿಮಾನ ಹುಳಿ ಬರೆದಿದ್ದಾರೆ, ಹುಳಿ ಅಂತವ್ರು ವಾಸ್ತವವನ್ನು ಬರೆದಿದ್ದಾರೆ, ಸಂತೋಷ ಆಗುತ್ತೆ. ಇವತ್ತು ಇನ್ಫ್ಯಾಕ್ಟ್ ಇವತ್ತು ಥಿಯೇಟರ್ಲ್ಲಿ ಜನಗಳೆಲ್ಲರೂ ಕೂಡ ತುಂಬ ಸಂತೋಷಪಟ್ಟಿದ್ದಾರೆ. ಈ ಒಂದು ಸಿನಿಮಾ ಹೆಚ್ಚೆಚ್ಚು ಜನಗಳಿಗೆ ತಲುಪಬೇಕು. ಒಬ್ಬ ಕವಿ 75ನೇ ವಯಸ್ಸಿನಲ್ಲಿ ತನ್ನ ಇಡೀ ಅನುಭವವನ್ನು ಒಟ್ಟು ಮಾಡಿ ಒಂದು ಸಿನಿಮಾ ಮಾಡ್ತಾರೆ ಅಂತ ಅನ್ನೋದ್ರಲ್ಲಿ ಸಾಕಷ್ಟು ಮೌಲ್ಯಗಳು, ಸಾಕಷ್ಟು ವಿಚಾರಗಳಿರ್ಬೋದು, ಅದು ತಲುಪಬೇಕು. ಸಾಹಿತ್ಯ ಲೋಕದ ದೊಡ್ಡ ಹೆಸರು HS ವೆಂಕಟೇಶ್ಮೂರ್ತಿ ಅವರು ಸಿನಿಮಾ ಮಾಡುವಂಥ, ಅವರೇ ಹಾಡುಗಳು ಬರೆದು, ಅವರೇ ಕತೆ ಚಿತ್ರಕಥೆ ಸಂಪಾದನೆ ಎಲ್ಲ ಇಟ್ಕೊಂಡು ಬರ್ತಿದ್ದಾರೆ. ಕಮರ್ಷಿಯಲ್ ಆರ್ಟಿಸ್ಟ್ಗಳು ಅಂತ ಇಲ್ಲದೇ ಇದ್ದರೂ ಕೂಡ ಒಳ್ಳೊಳ್ಳೆ ಕಲಾವಿದರು ಈ ಸಿನಿಮಾದಲ್ಲಿದ್ದಾರೆ. ಸಿನಿಮಾ ನೋಡಿ ನಮ್ಮನ್ನು ಉತ್ಸಾಹಿಸಿ ಸಿನಿಮಾ ಹೆಚ್ಚು ಜನಗಳಿಗೆ ತಲುಪಲಿಕ್ಕೆ ನೆರವಾಗಿ ಪ್ಲೀಸ್.
ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮೆಲ್ಲರಲ್ಲೂ ಸಹ ಇರುತ್ತೆ, ಆದರೆ ಬೆಳೀತಾ ಬೆಳೀತಾ ಮುಗ್ಧತೆ ಅನ್ನೋದು ಕಳೆದು ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ನಂಬಿಕೆ ದ್ರೋಹ, ಸ್ವಾರ್ಥ ಚಿಂತನೆಗಳು, ಸಂಬಂಧಗಳ ಹದಗೆಡುವಿಕೆ ಇದೆಲ್ಲವೂ ಸಹ ಯಾಕೆ ನಮಗೆ ಪ್ರಮುಖವಾಗ್ತಾ ಹೋಗುತ್ತೆ, ಇದರಿಂದ ಮನುಷ್ಯ ಬೆಳೆಸ್ಕೊಳತಕ್ಕಂಥದ್ದೇನು ಕಳ್ಕೊಳ್ತಕ್ಕಂಥದ್ದೇನು ಅನ್ನೋದನ್ನು ತುಂಬ ಮಾರ್ಮಿಕವಾಗಿ ಮನಸ್ಸು ಮುಟ್ಟುವ ರೀತಿಯಲ್ಲಿ ಹಿರಿಯ ಸಾಹಿತಿಗಳಾಗಿರ್ತಕ್ಕಂತಹ. ನನ್ನ ಹೆಸರು ಚೈತ್ರ ಅಂತ. ಈ ಸಿನಿಮಾದಲ್ಲಿ ಒಂದ್ಸಲ ಕ್ಯಾರೆಕ್ಟರ್ ಮಾಡಿದ್ದೀನಿ. ಹೊರಗಡೆ ಮೂವಿ ನೋಡ್ಕೊಂಡು ಹೊರಗೆ ಬಂದವರೆಲ್ಲ ನೀವೇನ ಪಾತ್ರ ಮಾಡಿರೋದು ಅನ್ನೋ ಅಷ್ಟು ಬೇರೆ ಥರ ಕಾಣಿಸ್ತೀನಿ. ದಯವಿಟ್ಟು ಮೂವಿ ನೋಡಿ, ತುಂಬ ಚೆನ್ನಾಗಿದೆ. ಅದರಲ್ಲೂ ಒಂದು ಪರ್ಟಿಕ್ಯುಲರ್ ಥ್ರೂಗೆ ತುಂಬ ಇಷ್ಟ ಆಗುತ್ತೆ, ಮನ್ಸು ಮುಟ್ಟೋ ಅಂತ ಕಥೆ ಇದೆ, ತುಂಬ ಸಟಲ್ ಆಗಿರೋ ಅಂಥ